ಸಿದ್ಲಿಂಗ್ ಸ್ವಾಮಿಗಳೇ, ಎಲ್ಲಿಗೆ ಹೋಗ್ತಿದ್ದೀರಾ? ಆಗ್ಲಿಂದ ಕರೀತಾನೆ ಇದ್ದೀನಿ. ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಅದು ಅದು ಇಲ್ಲ, ಇದು ಇಲ್ಲ. ಗಣಪತಿ ಮೂರ್ತಿ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟು ನೀವ್ ಇಲ್ಲಿ ಬಂದ್ಬಿಟ್ರೆ ಏನ್ ಅರ್ಥ? ಗಣಪತಿ ವಿಗ್ರಹ ಮಾಡೋದಕ್ಕೂ ಒಂದ್ ಮುಹೂರ್ತ ಗಳಿಗೆ ಅನ್ನೋದಿರುತ್ತೆ. ಆ ಮುಹೂರ್ತ ಏನಾದ್ರೂ ಮೀರಿದ್ರೆ ಎಲ್ರಿಗೂ ವಿಘ್ನನೇ. ಹೌದೌದು, ನೀ ಹೇಳ್ತಿರೋ ಸರಿ ಇದೆ. ನಾನ್ ಯಾವಾಗ್ಲೂ ಸರಿಯಾಗಿರೋದನ್ನ ಹೇಳೋದು. ಅದಕ್ಕೆ ನಮ್ಮೂರಲ್ಲಿ ನನ್ನ ಸುಮುಖ ಅಂತಾನು ಕರೀತಾರೆ. ಅವ್ರು ನೋಡಿದ್ರೆ ಮಣ್ಣು ಗಮನ ಮಾಡಿದ್ರು, ನೀವು ಮಣ್ಣನ್ನ ಕಾಯಿಸ್ತಾ ಇದ್ದೀರಾ. ಹಾಗೆಲ್ಲ ಕಾಯಿಸ್ಬಾರ್ದು, ಬನ್ನಿ. ಓ, ಸಾಯಕ್ಕೆ ಹೋದವನ ಸಾಯಕ್ಕೂ ಬಿಡದೆ ಈಗ ಸಾಯಿಸ್ತಾ ಇದ್ದೀರಲ್ಲ ಸ್ವಾಮಿಗಳೇ. ಅಪ್ಪಾ, ಏನ್ ಸಿದ್ಲಿನ್ ಸ್ವಾಮಿಗಳೇ, ನೀವು ಗಣೇಶನ್ ಮೂರ್ತಿ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತೀನಿ ಅಂತೀರಾ? ಮಣ್ಣು ನಿಮ್ಗೋಸ್ಕರ ಕಾಯ್ತಾ ಇದೆ, ಪ್ರಾರಂಭ ಮಾಡಿ. ಹೋ, ಒಂದು ಗಣೇಶನ್ ಮೂರ್ತಿಗೆ ಇಷ್ಟೊಂದು ಮಣ್ಣು ಯಾಕೆ ಅಂತ ಯೋಚಿಸ್ತಿದ್ದೀರಾ? ನಾ ಸ್ವಲ್ಪ ಹಂಗೆ, ಇಷ್ಟು ಕೇಳಿದ್ರೆ ಇಷ್ಟೊಂದು ಕೊಡ್ತೀವಿ ಗಣೇಶನ್ ತರ. ಪ್ರಾರಂಭ ಮಾಡಿ ಮಾಡಿ. ದೊಡ್ಡ ಪೀಠ ನಿನ್ನ ಅಕ್ಕಪಕ್ಕ ನಮ್ಗೆ ಸಣ್ಣ ಸಣ್ಣ ಪೀಠ ಅಂತ ಕನ್ಸ್ ಕಾಣ್ತಿದ್ವಲ್ಲ, ಈಗ ಯಾವ ಪೀಠ ಮೇಲೂ ಕೂರ್ದೆ ಇರೋತರ ಮಾಡ್ಬಿಟ್ನಲ್ಲ ಹುಡ್ಗ. ಅವನ್ಗೆ ಒಂದ್ ಗತಿ ಕಾಣ್ಸಂತಿದ್ದ, ಅಷ್ಟರಲ್ಲಿ ಅರ್ಧ ಸಿದ್ಲಿಂಗ ಬಂದ್ಬಿಟ್ಟ. ಏ ಸಾಕು ಸುಮ್ನಿರಪ್ಪ, ಅವ್ನು ಬಂದಿದ್ಕೆ ಈಗ ಅರ್ಧಂಬರ್ಧನಾರು ಕೂತ್ ಮಾತಾಡ್ತಿದೀವಿ, ಇಲ್ಲ ಅಂದಿದ್ರೆ ಮಕ್ಕಳ ಮಲ್ಕೋಬೇಕಿತ್ತು. ಓಹೋ, ಏನೋ ದೀರ್ಘವಾದ ಚರ್ಚೆ ನಡೀತಿರೋ ಹಾಗಿದೆ. ದಂಡ ಆಯ್ತು, ಈ ದೀರ್ಘವಾದ ದಂಡ ಹಾಕೋಣ ಅಂತ ಮಾತಾಡ್ತಾ ಇದ್ವಿ. ನಿಮ್ಮ ಆಸೆನ ನಾನ್ ಯಾಕೆ ಬೇಡ ಅನ್ಲಿ ಗಣೇಶ? ಬಡ ಬಡ.